ಸಂದರ್ಭವಾಗಿ ನೊಂದ ಸಂತ್ರಸ್ತರಿಗೆ ವಿಜಯಪುರದ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ಎ ಜಿದ್ದಿ ಹಾಗೂ ಸಮಾಜ ಸೇವಕ ಪ್ರಕಾಶ್ ದೇಶಪಾಂಡೆ ಸಹಾಯ ಹಸ್ತ ನೀಡಿದರು. ವಿಜಯಪುರದ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ರಾಜ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎಸ್ಎ ಜಿದ್ದಿ ಅವರು ಹುಕ್ಕೇರಿಯಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಮಳೆಯಿಂದಾಗಿ ಸಾರ್ವಜನಿಕರ ಮನೆಗಳಿಗೆ ನೀರು ನುಗ್ಗಿ ಹಾನಿಗೊಳಗಾದ ನಗರದ ಸಂತ್ರಸ್ತರಿಗೆ ಸಹಾಯ ಹಸ್ತ ತೋರಿ 25,000 ರೂಪಾಯಿ ಹಣ ನೀಡಿದರು. ಅವರ ಅನುಪಸ್ಥಿತಿಯಲ್ಲಿ ಹುಕ್ಕೇರಿಯ ಹಿರಿಯ ಪತ್ರಕರ್ತ ಮತ್ತು ಸಮಾಜ ಸೇವಕ ಪ್ರಕಾಶ್ ದೇಶಪಾಂಡೆ ತಮ್ಮಿಂದ 6,500 ರೂಪಾಯಿ ಒಗ್ಗೂಡಿಸಿ ದಿನಾಂಕ 10/11/2020 ಅಗತ್ಯ ವಸ್ತುಗಳನ್ನು ಸಂತ್ರಸ್ತರಿಗೆ ವಿತರಿಸಿದರು. ನೆರೆ ಹಾವಳಿಗೆ ನೀರಲ್ಲಿ ಸಾಮಾನು ಹರಿದು ಹೋದ ಓರ್ವ ಚಮ್ಮಾರನಿಗೆ 1,500 ರೂಪಾಯಿ ಸಹಾಯ ಮಾಡಲಾಯಿತು. ನಂತರ ಮಾತನಾಡಿದ ಪತ್ರಕರ್ತ ಪ್ರಕಾಶ್ ದೇಶಪಾಂಡೆ, ಹುಕ್ಕೇರಿಗೂ ವಿಜಯಪುರಕ್ಕೂ ಕಳೆದ 500 ವರ್ಷಗಳ ಐತಿಹಾಸಿಕ ಅವಿನಾಭಾವ ಸಂಬಂಧವಿದ್ದು ಇದನ್ನು ಶ್ರೀ ಜಿದ್ದಿ ಅವರು ನೊಂದವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅವರಿಗೆ ಹುಕ್ಕೇರಿ ಸಾರ್ವಜನಿಕ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಹುಕ್ಕೇರಿ ಪಟ್ಟಣದಲ್ಲಿ ಕಂಡು ಕೇಳರಿಯಾದಂತ ನೆರೆ ಅನಾಹುತ ಸಂಭವಿಸಿತು. ಆ ದಿವಸ ಸುಮಾರು ಹುಕ್ಕೇರಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಪ್ರದೇಶದಲ್ಲಿ ಅನೇಕ ಮನೆಗಳಲ್ಲಿ ನೀರು ನುಗ್ಗಿ ಬಹಳಷ್ಟು ಹಾನಿ ಉಂಟು ಮಾಡಿತು. ಇದು ಕಳೆದ 68 ವರ್ಷಗಳ ನನ್ನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಅನಾಹುತ. ಇಂಥ ಭಾರಿ ಮಳೆಯನ್ನು ಇಂಥ ಅನಾಹುತವನ್ನು ನಾನು ಎಂದೂ ಕಂಡೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಇದಕ್ಕೆ ಸ್ಪಂದಿಸಿದ ವಿಜಯಪುರದ ಹಿರಿಯ ಧುರೀಣರು, ಕಾಳಿದಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ರಾಜ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀ ಹಾಗೂ ನನ್ನ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಎಸ್ಎ ಜಿದ್ದಿ ಅವರು ನೊಂದವರಿಗಾಗಿ ಏನಾದರೂ ಕೊಡುವಂತೆ 25,000 ರೂಪಾಯಿಗಳನ್ನ ನನಗೆ ಕಳಿಸಿಕೊಟ್ಟಿದ್ದರು. ಅದಕ್ಕೆ ನನ್ನದು ಒಂದಿಷ್ಟನ್ನು ಸೇರಿಸಿ ಕಂಬಾರ್ ಗಲ್ಲಿಯಲ್ಲಿಯ ಹಾಗೂ ಇನ್ನಿತರ ಕೆಲವು ಬಡವರಿಗೆ ಯಾರ ಮನೆಯಲ್ಲಿ ನೀರು ಹೊಕ್ಕು ಎಲ್ಲ ಹಾಳಾಗಿ ಹೋಗಿದೆಯೋ ಅಂಥವ್ರ ಬಂದು ಆಯ್ದ ಜನರಿಗೆ ಎಲ್ರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆಯ್ದ ಕುಟುಂಬಗಳಿಗೆ, ಅದರಲ್ಲಿ ಯಾರು ತೀರ ಬಡವರಿದ್ದಾರೋ ಅಂಥವರನ್ನು ಆಯ್ಕೆ ಮಾಡಿಕೊಂಡು ಆಯ್ದ ಕುಟುಂಬಗಳಿಗೆ ಸುಮಾರು ತಲಾ 1,500 ರೂಪಾಯಿಗಳ ಸುಮಾರು 25-30 ಕುಟುಂಬಗಳಿಗೆ ಇವತ್ತು ಪಾತ್ರೆಗಳನ್ನು ನಾವು ವಿತರಿಸಿದ್ದೇವೆ. ಅದಕ್ಕಾಗಿ ನಾನು ಇವರೆಲ್ಲರ ಪರವಾಗಿ ಶ್ರೀ ಎಸ್ಎ ಜಿದ್ದಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 500 ವರ್ಷಗಳ ಸಂಬಂಧ ಅದು. ಆ ಸಂಬಂಧವನ್ನ ಶ್ರೀ ಜಿದ್ದಿ ಅವರು ಇವತ್ತು ಇವರೆಲ್ಲರಿಗೂ ಸಂತ್ರಸ್ತರಿಗೆ ಸಹಾಯ ಮಾಡುವ ಮೂಲಕ ಸ್ಪಂದಿಸಿದ್ದಾರೆ, ಆ ಸಂಬಂಧವನ್ನ ಉಳಿಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಬಾಬು ನಾಯಿಕ್, ಸಂತೋಷ್ ದೇಶಪಾಂಡೆ, ದಿಲಾವರ್ ಕುಂದರ್ಗಿ, ರಾಜು ಕುರಂದವಾಡೆ ಮತ್ತಿತರರು ಉಪಸ್ಥಿತರಿದ್ದರು.